ಎಲ್ಲರೂ ರೈತರಾಗಿ ಸಾಧ್ಯ ಇಲ್ಲ. ಒಬ್ಬರಿಗೆ ಒಂದು ರೈತರಿಗೆ ಕಾಂಗ್ರೆಸ್ ಪಕ್ಷ ಮಾಡಿಕೊಂಡಂತ ಕಾರ್ಯಕ್ರಮದಲ್ಲಿ ಉಳುವಿಗೆ ಭೂಮಿ ಕೊಡಬೇಕು, ಬಗ್ಗೆ ಸಾವಳಿ ಹಾಕೊಂಡು ಜಮೀನು ಕೊಡಬೇಕು, ಅರಣ್ಯ ಕಾಯ್ದೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದ ಕಾನೂನಲ್ಲಿ ಜಮೀನು ಕೊಡಬೇಕು ಅಂತೇಳಿ ಸಂವಿಧಾನದ ಹಕ್ಕು ಸರ್ಕಾರದ ಹಕ್ಕನ್ನ ಕೊಟ್ಟಿದ್ದೇವೆ. ನಿನ್ ಕೈಲಿ ಕುಮಾರ ಒಂದು ಮೀಟಿಂಗ್ ಮಾಡಿ ಒಬ್ಬರಿಗೆ ಬಡವರಿಗೆ ಜಮೀನಿನ ಕೈ ಕೊಡಕ್ಕಾಗಲಿಲ್ಲ. ಯಾವ ನನ್ನ ಹಕ್ಕು ನಿಂತಿದೆ ಇರೋ ನೀನು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಎರಡೇದು, ನಾನು 8 ಕಡೆ 9 ಕಡೆ ಹೋಗಿ ನಿಮ್ಮನ್ನೆಲ್ಲ ಭೇಟಿ ಮಾಡಿ ನಿಮ್ಮ ಸಮಸ್ಯೆ ಏನು ಅಂತೇಳಿ ಜನಸ್ಪಂದನ ಕಾರ್ಯಕ್ರಮ ಮಾಡಿ ಬಾಗಿಲು ನಿಮ್ಮ ಸರ್ಕಾರ ಬಂದಿದೆ ಅಂತೇಳಿ ಬಂದಿದ್ದೆ. ಜಾಬ್ ಸಾಹೇಬ್ರೆ, ಪರಮೇಶ್ವರ್ ಸಾಹೇಬ್ರೆ, ಎಲ್ಲ ಮಂತ್ರಿ ಸ್ನೇಹಿತರೆ, 22,000 ಜನ ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಸೈಟ್ ಇಲ್ಲ, ಮನೆ ಇಲ್ಲ, ಜಮೀನಿಲ್ಲ, ಖಾತೆ ಇಲ್ಲ, ಕೆಲಸ ಇಲ್ಲ, ಪಿಂಚಣಿ ಇಲ್ಲ ಅಂತ ಕೊಟ್ಟಿದ್ದಾರೆ. ನಿಜದಾರೆ 22,000 ಜನ ಕೊಟ್ಟಿದ್ದಾರೆ. ಏನಾಗುತ್ತೆ ನೀವು ಮಾಡಿದ್ದೆ ಯಾರು ಸಾಹೇಬರು ಮಾಡಿದ್ದೀರಿ? ಇದಕ್ಕೆ ಉತ್ತರವನ್ನ ಮುಂದೆ ಈ ಭಾಗದ MLA ಚುನಾವಣೆ ಕಾಲಿಗೆ ನೀವು ಜನ ಉತ್ತರವನ್ನು ಕೊಡಬೇಕು. ಕೊಡ್ತಿದ್ದಾರೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ನಿಂತಿದ್ದಾರೆ, ಆ ಸ್ವಾಮಿ ಬಂದ ಜಿಲ್ಲೆ ನಿಂತಿದ್ದಾರೆ. ಇದು ಉತ್ತರ ಬೇಕು ಕುಮಾರ. ನಾನು ಪ್ರಶ್ನೆ ಕೇಳಿದ್ದೀನಿ, ನನ್ನ ಆಸ್ತಿ ಚರ್ಚೆ ಮಾಡುತ್ತೀನಿ. ಫಸ್ಟ್ ಮೊದಲಿಂದ ಬಾಲಿ ಕುಮಾರ, ಬಾಲಕೃಷ್ಣೇಗೌಡ ನಿನ್ನ ಸಹೋದರನವ, ಅವರ ತಂದೆ, ಅವರ ಧರ್ಮಪತ್ನಿ, ಅವ್ರ ತಂದೆ, ಅವ್ರ ಮನೆಯವರು ಮೈಸೂರವರು, ಶ್ರೀರಂಗಪಟ್ಟಣ, ಬೆಂಗಳೂರು, ಅವರ ನೆಂಟರಿಷ್ಟರು, ಬೇದಾಮಿಗಳು, ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ. ನಾಳೆ ರಾಮನಗರದಲ್ಲಿ ಅದು ಪುತ್ರ ಕೊಡಬೇಕು. ಒಬ್ಬ ಸರ್ಕಾರಿ ನೌಕರ ಎಷ್ಟು 1,000 ಕೋಟಿಗಿದ್ದಾರೆ, ಯಾವ ಆಲೂಗಡ್ಡೆ ಈರುಳ್ಳಿ ಬಿಡ್ಡೆಯಲ್ಲಿ ಸಂಪಾದನೆ ಆಯ್ತು? ಹಾಲು ಕೊಡವೇ. ನಾನು ಹೇಳಿದ್ದೇನೆ, ಮೈ ಪಾರ್ಟ್ ಪ್ರೊಫೆಷನ್ ಬಿಸ್ನೆಸ್, ನೀನ್ ಹಂಗೆ ಹೇಳಿಲ್ಲ. ನಾನು ಪಂಚಾಯತ್ ಕೊಂಡಿದ್ದೀನಿ, ನಾನು ಹೊಲ ಕೊಡ್ತಾ ಇದ್ದೀನಿ ಅಂತ ನೀನ್ ಹೇಳಿದ್ದೀನಿ. ಜೀವನ ಮಾಡ್ತಾ ಇದ್ದೀನಿ ಅಂತ ನೀನ್ ಮಣ್ಣಿನ ಮಗ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ತಂದೆ ಮಣ್ಣಿನ ಮಕ್ಕಳಿರ್ಬೋದು, ನಾವು ನನ್ನನ್ನ ಕಲ್ಲಿನ ಮಗ, ಕಲ್ಲು ಗುಟ್ಟಿ ಮಾಡಿಬಿಟ್ಟಿದ್ದೀನಿ ಅಂತ. ನನ್ನ ಮೇಲೆ, ನನ್ನ ತಮ್ಮನ ಮೇಲೆ, ನನ್ನ ಧರ್ಮಪತ್ನಿ ಮೇಲೆ, ನನ್ನ ತಂಗಿ ಮೇಲೆ ನೀನ್ ಕೇಸ್ ಹಾಕ್ಸಿ ಏನಾಯ್ತು? ಏನು ಮಾಡಕ್ಕಾಗಲಿಲ್ಲ. ನೀನು ನಿನ್ನ ಕುಟುಂಬದವರು ಏನ್ ಮಾತಾಡಿದೆ? ಮಿಲಿಟರಿಯವರು ಬಂದು ನನ್ನ ಕರ್ಕೊಂಡು ಹೋಗ್ತಾರೆ ಅಂತ, ನೀನು ಬಂದು ನನ್ನನ್ನು ಜೈಲು ನೋಡಲ್ಲಪ್ಪ. ನನ್ನ ಆತ್ಮ ಹೆಂಗಿತ್ತು? ನಾನು ಜೈಲು ಹೋದಂತ